ಆಯಿತು. ಈಗ ತಮಗೆ ಗೊತ್ತಿರೋ ಹಾಗೆ ಈಗ ಪ್ರಸಕ್ತ ಪೀಠಾಧ್ಯಕ್ಷರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿರುವಂಥ ಒಂದು ಪರಿಸ್ಥಿತಿ ಇದೆ. ಈಗ ಅವರು ಬಂಧನಕ್ಕೆ ಒಳಗಾಗಿ ನ್ಯಾಯಾಂಗ ಕಷ್ಟಿಯಲ್ಲಿದ್ದಾರೆ. ಅದರಿಂದಾಗಿ ಮಠದ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳು ನಡೀತಾ ಇಲ್ಲ, ಅಧಿಕಾರಯುತವಾಗಿ ನಡೀತಿಲ್ಲ. ಯಾರೋ ಬರೋದಲ್ಲ, ಯಾರೋ ಪೂಜೆ ಮಾಡ್ತಾರೆ ಅಲ್ಲ, ಪೀಠಾಧ್ಯಕ್ಷರಾಗಿ ಅವರ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅಲ್ಲಿ ಪೀಠಾಧ್ಯಕ್ಷರ ಹಾಜರಿ ಅವಶ್ಯಕ. ಅದರಿಂದಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೊಸ ಪೀಠಾಧ್ಯಕ್ಷರನ್ನ ನೇಮಕ ಮಾಡೋದು ಅತ್ಯಂತ ಅವಶ್ಯಕ. ಆ ದಿಶೆಯಲ್ಲಿ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಆಡಳಿತಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಇದರ ಬಗ್ಗೆ ವಿಶೇಷವಾದಂಥ ಚರ್ಚೆ ಮತ್ತು ಅಭ್ಯಾಸ ಅವಶ್ಯಕ. ಆ ದಿಶೆಯಲ್ಲಿ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತಂದು ಅವರು ಕಾನೂನಾತ್ಮಕ ಅಥವಾ ಇದೊಂದು ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದು ಕಾನೂನಾತ್ಮಕ ಕ್ರಮ ಆಗಿರ್ಬೋದು ಅಥವಾ ಆಡಳಿತಾತ್ಮಕವಾದಂಥ ಕ್ರಮ ಆಗಿರ್ಬೋದು. ಹಾಗಾದ್ರೆ ಯಾರಿಗೆ ಅಧಿಕಾರ ಇದೆ? ಇದಕ್ಕೆ ಅಧಿಕಾರ ಇರಬೇಕಾದ್ದು ಐದರ್ ಇಟ್ ದಿ ಎಕ್ಸಿಕ್ಯೂಟಿವ್ ಆರ್ ದ ಜುಡಿಷಿಯರಿ. ಇದ್ರ ಬಗ್ಗೆ ಎಲ್ಲರೂ ಸೇರಿ ಭಕ್ತರೆಲ್ಲ ಸೇರಿ ಸಂಬಂಧಪಟ್ಟವರೊಂದಿಗೆ ಚರ್ಚೆ ಮಾಡಿ ನಾವು ಅನಂತರ ತೀರ್ಮಾನ ತೆಗೆದುಕೊಳ್ತೀವಿ. ಇವತ್ತು ನಮ್ಮ ಮುಂದೆ ಇರೋದು ಹೊಸ ಪೀಠಾಧ್ಯಕ್ಷರನ್ನು ತೀವ್ರವಾಗಿ ನೇಮಕ ಮಾಡುವ ಪ್ರಕ್ರಿಯೆ ಶುರು ಆಗಬೇಕು. ಇದಕ್ಕೆ ಸರ್ಕಾರವನ್ನು ನಾವು ಸದ್ಯಕ್ಕೆ ವಿನಂತಿ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇವತ್ತು ನಿರ್ಣಯ ಮಾಡಿದ್ದೇವೆ, ಅವರ ಟೈಮ್ ನೋಡಿಕೊಂಡು ಭೇಟಿ ಆಗ್ತವೆ. ಎರಡು ದಯ, ಒಂದು ಸಂಪ್ರದಾಯ ಮತ್ತು ಪರಂಪರೆಯನ್ನು ನಾನು ಗಮನಕ್ಕೆ ತಂದಿದ್ದೆ. ಈಗ ಸಂಪ್ರದಾಯ ಮತ್ತು ಪರಂಪರೆಯಿಂದ ಗೊತ್ತಿಲ್ಲ ಏನಂದ್ರೆ ಅದು ಬೇರೆ ಪ್ರಶ್ನೆ. ಅದು ಕಾನೂನು ಪ್ರಕಾರ ಇದೆಯೇ ಇಲ್ವೇ, ಅದು ಪರಂಪರೆ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿದೆ ಇಲ್ವೇ, ಆ ವ್ಯಕ್ತಿ ಇದಕ್ಕೆ ಅರ್ಹನೇ ಅಲ್ವೇ, ಅವೆಲ್ಲ ಪ್ರತ್ಯೇಕವಾದಂಥ ವಿಷಯಗಳು. ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೂ ಅಲ್ಲ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ. ಸರಿಯಾ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.